ಸಹಕಾರಂ ಗೆಲ್ಗೆ ಸಹಕಾರಂ ಬ್ಯಾಳ್ಗೆ ಕರ್ನಾಟಕ ರಾಜ್ಯದಲ್ಲಿ ಮಾದರಿಯಾಗಿ ರೈತರ ಗ್ರಾಹಕರ ಜೀವಾಳವಾಗಿ ಲಾಭದತ್ತ ಸಾಗುತ್ತಿರುವ ದಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಬೆಳಗಾವಿ ಇದರ 102ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಬೆಳಗಾವಿಯ ಮುಖ್ಯ ಕೇಂದ್ರ ಶಾಖೆಯ ಸಭಾಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣಾಫಿ ಕತ್ತಿ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕರು, ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಬೆಳಗಾವಿ. ಮಾತಾಡಬೇಕಂದಿನಿ, ಅವೆಲ್ಲ ವಿಷಯಗಳನ್ನು ಕೇಳಿ ಮುಗಿಸ್ರೇನು, ಅದಕ್ಕೆ ಮಾತಾಡೋದು ಏನಿಲ್ಲ. ಈಗ ಮಾತಾಡೋದು ಏನಿಲ್ಲ ಅಂದ್ರೆ ಎರಡು ಮೂರು ಸಲಹೆಗಳನ್ನು ಕೊಡಬೇಕಾಗಿತ್ತು. ಇದೀಗ ನಾ ಏನು ಹೇಳಿ, ರೈತರ ಸಾಲ ತುಂಬಿ ತೆಗೆಯುವ ಸಲುವಾಗಿ ಭಾಳ ಹೈರಾಣಾಗತ್ತೆ. ಒಬ್ಬೊಬ್ಬ ರೈತರ ಕಣ್ಣಾಗಿ ನೀರು ಬರಾಕತ್ತವ. ಈ 2 ಟಕ್ಕೆ 3 ಟಕ್ಕೆ 5 ಟಕ್ಕೆ ಬೇಡ ಗುತ್ತಿಗೆ ತುಂಬಿ ತೆಗಿಯಾಕಿಟ್ಟು ಗುತ್ತಿಗೆ ಏನು ಬೇಕಾದ ಮಾಡಾಕತ್ತೆ. ಅದಕ್ಕೆ ದಯಮಾಡಿ ಒಂದು ವಿನಂತಿ ಮಾಡ್ತೀವಿ, ತೊಗೊಂಡು ಆ ಒಂದು ರೈತನ ತುಂಬಿ ತೆಗೆದು ನೀವು ಮತ್ತೆ ನಮಗೆ ತಿರುಗಿ ತುಂಬಿರೆ. ರೈತಿಗೆ ಬಹಳ ಆದರೆ 1 ಲಕ್ಷ ರೂಪಾಯಿ ತುಂಬಿ ತಕ್ಕೊಳಕ್ಕೆ 600ರಿಂದ 700 ರೂಪಾಯಿ ಬರ್ತೈತೆ ಬಡ್ಡಿ ಖರ್ಚು. ಮತ್ತು ನೀವು ಇದನ್ನು ಆಸ್ತಿ ವಹಿಸಿ ಇದನ್ನು ನೀವೆಲ್ಲರೂ ಮಾಡಿರಿ, ಇದರ ಸುಖ ರೈತರಿಗೆ ಹೋಗಿ ಮುಟ್ತೈತಿ. ಮತ್ತು ಈಗ 0% ಬಡ್ಡಿ ಅನ್ನೋದ ಮತ್ತು ತುಂಬಿ ತೆಗಿಯಕ್ಕೆ 3 ಟಕ್ಕೆ 4 ಟಕ್ಕೆ ಅದನ್ನು ನಾವು ತೊಗೊಂಡಿಪ್ಪ ಅಂದ್ರೆ ಸಮಸ್ಯೆ ಆಕೈತಿ. ಅದಕ್ಕೆ ಇವತ್ತು ನಮ್ಮ ತಾಲೂಕಿನಾಗ ಒಂದು ವ್ಯವಸ್ಥೆ ಆಯಿತು, 50,000 ಇದ್ರೆ 300, 1 ಲಕ್ಷ ಇದ್ರೆ 500, 3 ಲಕ್ಷ ಇದ್ರೆ 700 ಹಿಂಗೇನ ಒಂದು ವ್ಯವಸ್ಥೆ ಮೂರಾಗಿನ ಕೂಡಿ ಮಾಡಿದ್ದಾರೆ. ಇಟ್ಟು ತೊಗೊಂಡ್ರೇನು ಹರಕತ್ತಿಲ್ಲ. 3,000, 4,000, 5,000, 6,000 ತೊಗೊಳಂತಲೇ ಮಂದಿ ಪಾಪ ತಾಕತ್ತಿರಂಗಿಲ್ಲ ರೈತರ ಕಡೆ. ಅದಕ್ಕೆ ಎಲ್ಲ ಸೊಸೈಟಿ ಅವ್ರಿಗೆ ವಿನಂತಿ ಮಾಡ್ತೀನಿ. ಮತ್ತು ಇನ್ನೊಂದು ಪರಿಪತ್ರ ತೆಗೆಸಕ್ಕೆ ಹಸ್ತನು, ಮತ್ತು ಅದನ್ನು ಹೆಂಗೆ ತೆಗಿಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನೂ ನಿಮ್ಮ ಸೊಸೈಟಿಗಳು ಡಿವಿಷನ್ದಾಗ ನಮ್ಮ ಬ್ಯಾಂಕ್ ಇನ್ಸ್ಪೆಕ್ಟರ್ ಮೀಟಿಂಗ್ ತೊಗೊಂಡು ನಿಮ್ಗೆ ಸಲಹೆ ಸೂಚನೆ ಕೊಡ್ತಾರೆ, ಅದ್ರದ್ದು ಒಂದು ಸದುಪಯೋಗ ತಾವು ಮಾಡ್ಕೊಳ್ರಿ ಅನ್ನುವಂಥ ವಿನಂತಿಯನ್ನು ಇವತ್ತಿನ ಸಂದರ್ಭದಾಗ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನು ಎರಡನೇದ್ದು, ಇನ್ನೂ ಕೆಲವಷ್ಟು PKPSಗಳಿಗೆ